I love you. I love you. I love you. I love you, amor. I love you, amor. I love you, amor. I love you, Nan Bajari. Isule Pulenino. Isule Pulenino. Isule Pulenino. Agi hele nala. Kido kansala. Nijan. ಎಷ್ಟೇ ಕೋಪ ತಾಪ ಇದ್ರು ಮನ್ಸಲ್ಲೆಲ್ಲೋ ಒಂದ್ ಕಡೆ ಸುಳ್ಳೆ ಪುಳ್ಳೆ ಪಾಪ ಅಂತಾನೆ ಅನ್ಸುತ್ತೆ. ಎಷ್ಟೇ ಅಂದ್ರು ಅವ್ನು ನನ್ನವನಲ್ವಾ, ಜಂಬ ಬಿಲ್ಡಪ್ ಏನೇ ತೋರಿಸಿರ್ಬೋದು, ಅವ್ನ ಹುಡುಗಿ ನಾನು, ನನ್ನ ಹತ್ರ ತೋರಿಸ್ಕೊಳ್ದೆ ಇನ್ ಯಾರ ಹತ್ರ ತೋರಿಸ್ಕೊಳ್ತಾನೆ. ನಾನು ಯಾಕೆ ಆ ಹುಡುಗಿನ ಹತ್ರ ಅಷ್ಟೊಂದು ರೂಢ ಬಿಹೇವ್ ಮಾಡಿದೆ? ಎಂಡ್ ಆಫ್ ದ ಡೇ ಶೀಸ್ ಮೈ ಲವ್. ಅವಳು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಪಟ ಪಟ ಅಂತ ಮಾತಾಡ್ತಾಳೆ, ಮನಸ್ಸಿಗೆ ಬಂದಿದ್ದನ್ನು ಆಚೆ ಹಾಕ್ಬಿಡ್ತಾಳೆ. ಆದ್ರೆ ಅವಳ ಮನ್ಸು ಖಂಡಿತವಾಗ್ಲೂ ಕ್ಲೀನ್ ಆಗಿದೆ. ಇದೆಲ್ಲ ನನಗೆ ಗೊತ್ತಿರೋ ವಿಷಯನೇ. ಆದ್ರೂ ಯಾಕೆ ನಾನು ಅಷ್ಟೊಂದು ಟ್ರಿಗರ್ ಅದ? ನಾನು ಇದನ್ನ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಬಾರ್ದು. ಹೀಗೆ ಕಂಟಿನ್ಯೂ ಮಾಡಿದ್ರೆ ಇದು ತುಂಬಾ ದೊಡ್ಡದಾಗುತ್ತೆ. I think I should talk to her. Papa ji, nane maatadibidtini. Ayyo, sulle pulle ille iruvaga phone yake direct age hog maatadskon barbodalva? Correct, correct. Nan direct age hog maatadsli anta expect maartirtan. Papa. ಇದ ಸಮಾಚಾರ? ನೀವು ನಾಟಕ ಆಡ್ತಾ ಇದ್ದೀರಾ? ನಮ್ ಮುಂದೆ ಆ ರೇಂಜ್ ಜಗಳ ಆಡಿ ನಮ್ ಹಿಂದೆ ಕದ್ದು ಮುಚ್ಚಿ ಮೀಟ್ ಮಾಡೋದು ರೌಡಿ ನಾದ್ನಿ, ನಿನ್ನ ಇನ್ನೋಸೆಂಟ್ ರೌಡಿ ಅನ್ಕೊಂಡಿದ್ದೆ, ಆದ್ರೆ ನೀನು ಜಗತ್ ಕಿಲಾಡಿ. ಅಮೂಲ್ಯ ಖಂಡಿತವಾಗ್ಲೂ ನನ್ನ ಮಿಸ್ ಮಾಡ್ಕೊಳ್ತಿರ್ತಾಳೆ. ನನ್ನ ಫೇಸ್ ಟು ಫೇಸ್ ನೋಡಿದ್ರೆ ಇನ್ನು ಖುಷಿ ಪಡ್ತಾಳೆ. ಐ ಥಿಂಕ್ ದಟ್ಸ್ ದ ಬೆಸ್ಟ್ ವೇ ಟು ಸಾರ್ಟ್ ಇಟ್ ಔಟ್. ನಾನೇ ಕೊಡಿ ಫೋನ್ ಮಾಡಬೇಕು, ಹೋಗಿ ಡೈರೆಕ್ಟ್ ಆಗಿ ಮೀಟ್ ಮಾಡ್ತೇನೆ. ಅಲ್ಲ, ನೀವಿಬ್ರು ಮದ್ವೆ ಆಗೋರು ಅಂತ ಊರಿಗೆಲ್ಲ ಗೊತ್ತಾದ್ಮೇಲೆ ಡೈರೆಕ್ಟ್ ಆಗಿ ಮೀಟ್ ಮಾಡಿದ್ರು ಯಾರು ಏನೋ ಅಂದ್ಕೊಳ್ಳಲ್ಲಪ್ಪ. ಅದಕ್ಕೆ ಯಾಕೆ ಇಷ್ಟೆಲ್ಲ ಡ್ರಾಮಾ ಮಾಡಬೇಕು ಅಂತೀನಿ? ನಮಗೆ ಮಂಕು ಬುದ್ಧಿ ಹಚ್ಚೋದ್ರಿಂದ ನಿಮ್ಗೇನಾರು ಸಿಗುತ್ತೆ. ಸಾರಿ ಅಮೂಲ್ಯ, ತಪ್ಪು ನಂದೇನ. ಐ ಎಮ್ ರಿಯಲಿ ಸಾರಿ. ನೀನು ಒಬ್ಬನೇ ಅಲ್ಲ, ಇದ್ರಲ್ಲಿ ತಪ್ಪು ನಂದು ಇದೆ. ಐ ಎಮ್ ಸಾರಿ ಸುಳ್ಳೆ ಪುಳ್ಳೆ. ಕಂಪಿಸುವ ಮಾತಲ್ಲೇ ಹೇಳು ಸ್ವರ ಆನಂದದ ಆಲಾಪನ ಸನಿಹ ರೋಮಾಂಚನ
ಹಗ್ಗು ಮಾಡಿಲ್ಲ, ನಾನು ಸಾರಿನೂ ಕೇಳಲ್ಲ. ಸುಮ್ನೆ ನೋಡ್ತಾ ನಿಂತಿದ್ದಾನೆ, ಎಲ್ಲಾನು ಬರೀ ನನ್ನ ಇಮ್ಯಾಜಿನೇಷನ್. ಅಮ್ಮೋ, ಏನೋ ಮಾತಾಡ್ಬೇಕು ಅನ್ಕೊಂಡ್ರು ಆಗ್ತಿಲ್ಲ, ಈಗ ಅಡ್ಡ ಬರ್ತಿದೆ. ಸಾರಿ ಕೇಳ್ಬೇಕು ಅನಿಸ್ತಿದೆ, ಆದ್ರೆ ಆಗ್ತಿಲ್ವಲ್ಲ. ಯಾಕೆ ಕಡೆ ಬಂದಿದ್ದು? ಇರಿಲ್ಲಪ್ಪ, ಸುಮ್ನೆ ಹಾಗೆ ಫ್ರೆಶ್ ಏರ್. ನೀನ್ ಯಾಕೆ ಬಂದೆ? ನಂಗು ಬರ್ಬೇಕು ಅನ್ಸ್ತು ಬಂದೆ. ಅಷ್ಟೇನಾ? ಹ್ಮ್, ಅಷ್ಟೇ. ಯಾಕೆ, ನಿಂಗೇನಾದ್ರೂ ಮಾತಾಡೋದಿತ್ತ? ನಾನು ಹಾಗೆಲ್ಲ ಏನೂ ಇಲ್ಲ. ಸರಿ ಬಿಡು. ವರ್ಕೌಟ್ ಆಗುತ್ತೆ ಅಂತೀರಾ? ನಾನು ಅದನ್ನೇ. ನಮ್ ಡಾರ್ಲಿಂಗ್. ಹಾಯ್ ಡಾರ್ಲಿಂಗ್, ಏನ್ ಸಮಾಚಾರ? ತುಂಬಾ ಸಂತೋಷದ ವಿಚಾರ ಕಂಡ್ರು. ಎಲ್ಲರೂ ನಿನ್ ಸುತ್ತಾನೇ ಇದ್ದಾರ? ನೀವು ಸಂತೋಷದ ವಿಚಾರ ಅಂತ ಹೇಳ್ತೀರಾ, ಆದ್ರೆ ಇಲ್ಲಿ ಮಧುಮಕ್ಳ ಮಧ್ಯನ ವರ್ಡ್ವಾರ್ ಆಗ್ಬಿಟ್ಟಿತ್ತು. ಅದನ್ನೆಲ್ಲ ಸಮಾಧಾನ ಮಾಡಿ ಕದನ ವಿರಾಮ ಘೋಷಣೆ ಮಾಡೋಷ್ಟೊಳಿ ನಮ್ಗೆ ಸಾಕ್ ಸಾಕಾಗೋಯ್ತು. ಅಯ್ಯೋ ಹುಡುಗರ, ಅದಕ್ಕೆಲ್ಲ ಯಾಕೆ ಟೆನ್ಷನ್ ತಗೊಳ್ತೀರಾ? ಅದೆಲ್ಲ ಇದ್ದಿದ್ದೆ. ನನ್ನ ಮೊಮ್ಮಗನಿಗೆ ಅಮೂಲ್ಯ ಬಿಟ್ರೆ ಬೇರೆ ಯಾವ ಹುಡುಗಿನೂ ಸರಿ ಹೋಗಲ್ಲ. ಸರಿ, ನಾನು ಫೋನ್ ಮಾಡಿದ ವಿಷಯನೇ ಮರ್ತ್ಬಿಟ್ಟೆ. ನಾವೆಲ್ಲ ನಾಳೆ ಅಲ್ಲಿಗೆ ಬರ್ತಾ ಇದೀವಿ. ಎಂಗೇಜ್ಮೆಂಟ್ಗೆ ಹುಡುಗ ಹುಡುಗಿನ ರೆಡಿ ಮಾಡೋ ಜವಾಬ್ದಾರಿ ನಿಮ್ದು. ಓ ಹೌದಾ ಅಜ್ಜಿ? ಸರಿ, ಟ್ರಾವೆಲ್ ಮಾಡಕ್ಕೆ ಪರ್ಮಿಷನ್ ಸಿಗ್ತಾ? ಅದಿನ್ನೂ ಗೊತ್ತಾಗಿಲ್ಲಪ್ಪ. ನಿಮ್ಮಪ್ಪ ಪರ್ಮಿಷನ್ ಸಿಗೋದೇ ಕಷ್ಟ ಇದೆ, ಆದ್ರೂ ನಾನ್ ಟ್ರೈ ಮಾಡಿ ಪರ್ಮಿಷನ್ ತಗೊಳ್ತೀನಿ ಅಂತ ಮಾತಾಡ್ತಾ ಇದ್ರು. ಹೌದಾಜಿ, ಸೂಪರ್ ಸೂಪರ್, ಬನ್ನಿ ಬನ್ನಿ. ನಾನು ಇಲ್ಲಿ ಅಗ್ರಜನ್ ಎಂಗೇಜ್ಮೆಂಟ್ ಇನ್ನು ಮುಂದೆ ಹೋಗ್ಬಿಡುತ್ತೋ ಏನೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ನೀವು ಹೇಳಿದ್ದು ಕೇಳಿ ಫುಲ್ ಜೋಶ್ ಬಂತು. ಈಗ ರೆಸಾರ್ಟ್ ನ ಫುಲ್ ಲಕಲಕ ಅಂತ ರೆಡಿ ಮಾಡ್ತೀವಿ ಅಜ್ಜಿ, ನೀವ್ ಬೇಗ ಬಂದ್ಬಿಡಿ. ಸರಿ ಕಣೋ, ಬರ್ತೀವಿ. ನೀವೆಲ್ಲ ಹುಷಾರು, ನಾಳೆ ಒಂದಿನ ಹೀರೋ ಹೀರೋಯಿನ್ ಮಧ್ಯೆ ಏನೋ ಜಗಳ ಆಗದೆ ಇದ್ದಾಗೆ ನೋಡ್ಕೊಳ್ಳಿ. ಆ ವಿಚಾರದಲ್ಲಿ ನಾವು ಯಾವ ಗ್ಯಾರಂಟಿನೂ ಕೊಡಲ್ಲ. ಅವರು ಯಾವ ವಿಚಾರಕ್ಕೆ ಯಾವಾಗ ಜಗಳ ಆಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಜಗಳ ಆಡ್ಲಿ, ಆದ್ರೆ ಆ ಬಾಯಿ ಬಡಕೆ ಕುತ್ತಿಗೆ ಒಂದ್ಸಲ ತಾಳಿ ಬಿದ್ಬಿಡಿ, ಆಮೇಲೆ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಕರೆಕ್ಟ್ ಡಾರ್ಲಿಂಗ್, ಎಸ್ ಬಾಯ್. ಏನ್ ಮಕ ಆಡ್ತಾ ಇದೀರಾ? ಕೂತೊಂದು ತೂಡಿಸೋದಲ್ಲ, ಯೋಚನೆ ಮಾಡ್ರಿ ಏನ್ ಮಾಡ್ಬೇಕು. ಡೀಪ್ ಥಿಂಕಿಂಗ್ ಮಾಡ್ತಾ ಇದೆ. ಬಾಸ್ ಬಾಸ್, ಗುಡ್ ಮಾರ್ನಿಂಗ್ ಬಾಸ್. ಇವತ್ತು ನಿಮ್ ಎಂಗೇಜ್ಮೆಂಟ್, ನೀವು ಬೇಗ ಎದ್ದು ಫ್ರೆಶ್ ಅಪ್ ಆಗ್ಬಿಟ್ರೆ ನಿಮ್ಮ ಡ್ರೆಸ್ ರೆಡಿ ಇದೆ, ನಾಳೆ ತಗೊಂಡ್ಬಂದು ಕೊಟ್ಬಿಡ್ತೀನಿ. ವಾಟ್ ನಾನ್ಸೆನ್ಸ್! ಯಾರು ಹೇಳಿದ್ ನಿಮ್ಗೆ ಇವತ್ತು ಎಂಗೇಜ್ಮೆಂಟ್ ಅಂತ? ಪ್ರಿಪರೇಷನ್ಸ್ ಅಲ್ಲಿ ಯಾರಿಗೆ ಮಾಡಕ್ ಹೇಳಿತ್ತು? ಇಲ್ಲಿ ಯಾವ ಎಂಗೇಜ್ಮೆಂಟ್ ನಡೀತಿಲ್ಲ, ಎಲ್ಲ ಕ್ಯಾನ್ಸಲ್ ಆಗಿದೆ. ಅಯ್ಯೋ ಬಿಡ್ತು ಅನ್ನಿ ಬಾಸ್, ಬಾಯಲ್ಲಿ ಒಳ್ಳೆ ಮಾತು ಬರಬೇಕು, ಸುಮ್ನೆ ನೆಗೆಟಿವ್ ಆಗಿ ಮಾತಾಡಬಾರ್ದು. ನೀವು ಹೇಳಿದ್ದಕ್ಕೆ ಏನಾದ್ರೂ ಅಷ್ಟು ದೇವತೆಗಳು ಅಷ್ಟು ಅಂದ್ಬಿಟ್ರೆ ಆಮೇಲೆ ಹಾಗೆ ಆಗ್ಬಿಡುತ್ತೆ. ವಾಟ್ ನಾನ್ ಸೆನ್ಸ್ ಕಾಂತ, ಅಷ್ಟು ದೇವತೆಗಳಿಗೆ ಅಷ್ಟು ಅನ್ನೋದ್ಬಿಟ್ಟು ಬೇರೆ ಏನು ಕೆಲಸ ಇರೋದಿಲ್ಲ. ಆ ಕೆಲಸ ಮಾಡೋಕೆ ಅಂತಾನೆ ಅವ್ರನ್ನ ನೇಮಕ ಮಾಡಿರ್ತಾರೆ ಬಾಸ್. ನಾನು ನಿಮಗಿಂತ ಎಲ್ಲ ವಿಚಾರದಲ್ಲೂ ಚಿಕ್ಕವನು, ಆದ್ರೂ ಒಂದು ಮಾತು ಹೇಳ್ತೀನಿ. ಇವತ್ತು ನಾಳೆ ಎರಡು ದಿವಸ ದಯವಿಟ್ಟು ಅಮೂಲ್ಯ ಮೇಡಮ್ ಜೊತೆ ಏನು ಕಿರಿಕ್ ಮಾಡ್ಕೊಳಕ್ ಹೋಗ್ಬಿಡಿ. ಅವ್ರು ಏನೇ ಅಂದ್ರು ಎಲ್ಲದಕ್ಕೂ ಹೂ ಅನ್ಬಿಡಿ. ನಾನು ಯಾಕೆ ಹೇಳಿದಕ್ಕೆಲ್ಲ ಹೂ ಅಂತ ಹೇಳ್ಬೇಕು? ನಾನು ಅವ್ಳ ಮನೆ ಸರ್ವೆಂಟ್, ಅವಳು ನನಗೆ ಏನಾದ್ರು ಉರಿಯೋ ತರ ಮಾತಾಡಿದ್ರೆ 100% ರಿಯಾಕ್ಟ್ ಮಾಡ್ತೀನಿ.
ಬಾಸ್ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಾಸ್, ನೀವು ಒಂದು ಸಲ ಅವ್ರಿಗೆ ತಾಳಿ ಕಟ್ಟದ ಮೇಲೆ ಲೈಫ್ ಲಾಂಗ್ ಅವ್ರು ನಿಮ್ಮ ಮಾತೇ ಕೇಳ್ಕೊಂಡಿರ್ತಾರೆ. ನನಗೆ ದೊಡ್ಡವ್ರು ಹೇಳಿದ್ದು ಒಂದು ಮಾತು ಜ್ಞಾಪಕ ಬರ್ತಾ ಇದೆ, ಪ್ರೀತಿಲಿ ಗೆಲುವಿಗಿಂತ ಸೋಲ್ಗೆ ಜಾಸ್ತಿ ಮರ್ಯಾದೆ ಅಂತೆ. ನೀವು ಸೋತ್ರು ನಿಮ್ಮ ಹುಡುಗಿ ಜೊತೆನೆ ತಾನೇ ಸೋಲೋದು, ಸೋತು ಗೆಲ್ಲೋದು ದೊಡ್ಡ ಸಾಧನೆ ಬಾಸ್. ಶ್ರೀಕಾಂತ, ಹತ್ತು ಮದುವೆ ಆಗಿರೋ ಎಕ್ಸ್ಪೀರಿಯನ್ಸ್ ಇರೋ ತರ ಆಡೋದಕ್ಕೆ ಹೋಗ್ಬೇಡಿ. ನಾನ್ ಯಾಕ್ರಿ ಪ್ರತಿಯೊಂದಕ್ಕೂ ಕಾಂಪ್ರಮೈಸ್ ಆಗ್ಬೇಕು? ಈಗಲೇ ನನ್ನ ಮಾತು ಕೇಳೋದಿಲ್ಲ ಅವಳು, ಈ ಮದ್ವೆ ಆದ್ಮೇಲೆ ಕೇಳ್ತಾಳ. ಅಮೂಲ್ಯ ಮೇಡಮ್, ನಾ ಮದ್ವೆ ಆದ್ಮೇಲೆ ನಿಮ್ ಲೈಫ್ ಹೇಗಿರುತ್ತೆ ಅಂತ ಒಂದೇ ಒಂದ್ಸತಿ ಇಮ್ಯಾಜಿನ್ ಮಾಡಿ ಪ್ಲೀಸ್. ಇಮ್ಯಾಜಿನೇಷನ್ ಅಲ್ಲೂ ಕಟ ಕೊಡ್ತಾಳೆ. ಅಂದ್ರೆ ನೀವು ಅಮ್ಮೋರ್ ಗಂಡ ಆಗ್ತೀರಾ ಅಂತ ಹೇಳ್ತಾ ಇದ್ದೀರಾ ಬಾಸ್? ಇದು ಜಸ್ಟ್ ಶರಾಬ್ ಕಾಂತ, ಒಂದ್ಸಲ ಅಭ್ಯಾಸ ಆಗ್ಬಿಟ್ರೆ ಅದೇ ಪರ್ಮನೆಂಟ್ ಆಗ್ಬಿಡುತ್ತೆ. ಬೈಚುಡೈ, ನಾನ್ ಯಾಕ್ರಿ ಯಾವಾಗ್ಲೂ ಕಾಂಪ್ರಮೈಸ್ ಆಗ್ಬೇಕು, ಅವಳು ಕಾಂಪ್ರಮೈಸ್ ಆಗ್ಬೇಕು? ನಾನು ಯಾವ್ದೇ ಕಾರಣಕ್ಕೂ ಜಗಳ ಸರ್ ಸಾಧ್ಯನೇ. ಇದೊಳ್ಳೆ ಪದ್ಧತಿ ಆಯ್ತಲ್ಲ ಗುರು, ಇದು ಯಾಕೋ ಸರಿ ಹೋಗೋತರ ಕಾಣಿಸ್ತಾ ಇಲ್ಲ. ಇನ್ನೇನ್ ಐಡಿಯಾ ಮಾಡ್ಬೋದು? ಈ ತಲೆಗೆ ಬೇರೆ ಇನ್ಸ್ಟೆಂಟ್ ಆಗಿ ಯಾವ ಐಡಿಯಾನೂ ಹೊಳಿತಾ ಇಲ್ಲವೇ. ಏನ್ರಿ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ವಿಕ್ರಮ್ ಸರ್ ತಕ್ಕ ಏನ್ ಮಾಡ್ತಿದಾರೆ? ಅವರಾ? ಅವರು ನೆನ್ ಕೇಳ್ತೀರಾ ಬಾಸ್, ಅವರು ಎಂಗೇಜ್ಮೆಂಟ್ ಪ್ರಿಪರೇಷನ್ ಅಲ್ಲಿ ಫುಲ್ ಸ್ಪೀಡ್ ಆಗಿ ಓಡಾಡ್ತಾ ಇದಾರೆ. ಎಷ್ಟು ಸ್ಪೀಡು ಅಂದ್ರೆ, ಎದುರುಗಡೆ ಯಾರಾದ್ರೂ ಸಿಕ್ಕಿದ್ರೆ ಹಂಗೆ ಸ್ಪಾಟ್ ಎತ್ತಾಗ ಹೋಗುತ್ತೆ. ಕಾಂತ, ನಿಮ್ಗೆ ಎಷ್ಟಲ್ಲ ಹೇಳ್ಬೇಕು ಇವತ್ತು ಎಂಗೇಜ್ಮೆಂಟ್ ನಡೆಯೋದಿಲ್ಲ ಅಂತ? ಏನೆಲ್ಲ ನೀವ್ ಹೇಳ್ದಾಗೆ ಕೇಳ್ಬೇಕಾ? ನಾನು ಒಪ್ಪೋದೇ ಇಲ್ಲ ಅಂದ್ರೆ ಯಾರು ಇಟ್ಕೊಂಡು ಎಂಗೇಜ್ಮೆಂಟ್ ಮಾಡ್ತೀರಿ? ಏನ್ ಬಾಸ್, ನೀವು ನನ್ನ ಮೀನು ಯಾವಾಗ ಸಿಗ್ತಾಳೆ, ಅವಳ ಜೊತೆ ನನ್ನ ಮದುವೆ ಯಾವಾಗ ಆಗುತ್ತೆ ಅಂತ ನಾನು ಕಾಯ್ತಾ ಇದ್ರೆ, ನಿಮಗೆ ಲವ್ ಆಗಿ ಅದನ್ನ ಮನೆಯವರು ಒಪ್ಪಿ ಅವರೇ ನಿಮ್ಮ ಎಂಗೇಜ್ಮೆಂಟ್ ಮಾಡ್ಕೊಡ್ತಾ ಇದಾರೆ ಅಂತ ಸಂಭ್ರಮ ಪಡೋದು ಬಿಟ್ಟು ನಿಮ್ಮ ಲೈಫಿಗೆ ನೀವೇ ಕಲ್ಲಾಕೊಂತ ಇದ್ದೀರಾ. ನಿಮಗೆ ಯಾರು ಸಜೆಷನ್ ಕೇಳಿದ್ದು? ಕೇಳಿದಷ್ಟು ಮಾತ್ರ ಉತ್ತರ ಕೊಡಬೇಕು, ಸುಮ್ಮನೆ ತಲೆಹರಟೆ ಮಾಡಿದ್ರೆ ಸರಿ ಇರೋದಿಲ್ಲ. ಯಾಕೋ ಬಾಸ್ ಮೂಡು ಸಿಕ್ಕಾಪಟ್ಟೆ ರಾಂಗ್ ಆಗೋ ತರ ಕಾಣಿಸ್ತಾ ಇದೆ. ಸುಮ್ನೆ ಮಾತಾಡಿ ನನ್ನ ಚಿತೆಗೆ ನಾನೇ ಕೊಳ್ಳಿ ಇಟ್ಕೊಳ್ಳೋ ಬದಲು ಏನಾದ್ರೂ ಮಾಡ್ಕೊಳ್ಳಿ ಅಂತ ಸುಮ್ನಿರೋದೇ ಒಳ್ಳೇದು. ನನ್ನ ಮದ್ವೆ ಅಂತೆ, ಓಹೋ ನನ್ನ ಮದ್ವೆ ಅಂತೆ. ಆಗ್ತಿರೋದು ನಿಮ್ಮ ಅಣ್ಣ ನಿಶ್ಚಿತಾರ್ಥ, ನಿನ್ ಮದ್ವೆ ಅಲ್ಲ. ನೀನ್ ಯಾಕೆ ಇಷ್ಟೊಂದು ಖುಷಿ ಪಡ್ತಿದ್ಯಾ? ನಮ್ಮ ಮಾತು ವಿಕ್ಕಿಗೆ ಏನಾದ್ರೂ ಕೇಳಿಸ್ಬಿಡ್ತಾ ಅಂತ ಭಯ ಆಗ್ತಾ ಇದೆ. ಹೇಳಿ ಓಕೆ, ಅದೇ ಪ್ರಾಕ್ಟಿಕಲ್ ಆಗಿ ಹಂಗಾಗಕ್ ಸಾಧ್ಯ ಇಲ್ಲ. ಅಂದ್ರೆ ನಾವ್ ಸೇಫು ಅಂತ್ಯ? ಈ ವಿಚಾರದಲ್ಲೂ ಸೇಫೆ. ವಿಕ್ಕಿಗೆ ಏನು ಕೇಳಿಸಿರಲ್ಲ ಬಿಡು. ಅವತ್ ನಾನೇನು ಕೇಳಿಸ್ಕೊಂಡಿಲ್ಲ ಅಂತ ಅನ್ಕೊಂಡಿದ್ರಿ, ಆದ್ರೆ ನಿಮ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಮದರ್ ಇಂಡಿಯಾ. ಕಾರಣ ಇದೆ ಭವ, ಅದಕ್ಕೆ
ಮಧುಮಕ್ಳಿಗಿಂತ ಜಾಸ್ತಿ ನಾನೇ ಎಕ್ಸೈಟ್ ಆಗಿರೋದು. ಯಾಕೆಂದ್ರೆ ರೌಡಿನ ಅಗ್ನಿ ನಮ್ಮನೆಗೆ ಸೊಸೆಯಾಗಿ ಬರ್ತಿದಂಗೆನೆ ಕತ್ಲೆಲ್ಲ ನಾಶ ಆಗಿ ಹೊಸ ಬೆಳಕು ಬರುತ್ತೆ. ನಮ್ಮ ಅಗ್ರಜನ್ ಲೈಫು, ನಮ್ಮ ಲೈಫು, ವಸಿಷ್ಠ ಫ್ಯಾಮಿಲಿ ಎಲ್ಲ ನೆಮ್ಮದಿಯಾಗಿರ್ಬೇಕು ಅಂದ್ರೆ ರೌಡಿನ ಅಗ್ನಿ ಜೋರಾಗಿ ಸೇರೋದ್ಕೊಂಡ್ ಬರ್ಬೇಕು. ನಮೇದ, ವೇದಾಂತ್ ಮದುವೆ ಬಗ್ಗೆ ನೀನ್ ಸ್ವಲ್ಪ ಜಾಸ್ತಿ ಎಮೋಷನ್ ಆಗ್ತಿದೆ ಅನ್ಸುತ್ತೆ. ಖಂಡಿತ ಹೌದು, ಅಗ್ರಜನ್ ಮದುವೆ ಆಗ್ಲಿ, ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಕೆಲಸ ಮಾಡಿ ಸುಸ್ತಾ ಇರ್ತೀರಾ, ಕಾಫಿ ಕುಡಿದು ಫ್ರೆಶ್ ಆಗಿ. ಏನ್ರಿ ಬಿಡ, ಅಗ್ರಜ ಏನ್ ಮಾಡ್ತಿದ್ದಾನೆ? ಎಲ್ಲ ಓಕೆನಾ? ಮಾಮೇದ, ನಿನ್ನೆ ವೇದಾಂತ ಅಮೂಲ್ಯ ರೂಮ್ ಹೋಗಿದ್ನ ನಾನೇ ನೋಡಿದೀನಿ, ಎಲ್ಲ ಸೆಟ್ ಔಟ್ ಆಗಿರುತ್ತೆ. ಕರೆಕ್ಟ್, ರೌಡಿನಾದ್ ನೀನು ಅಗ್ರಜನ್ ರೂಮ್ ಹೋಗಿದ್ನ ನಾನು ನೋಡ್ದೆ, ಎವ್ರಿಥಿಂಗ್ ವಿಲ್ ಬಿ ಓಕೆ. ಓ ಭ್ರಮೆ, ಬಾಸು ಸೀದೋಗಿರೋ ತಗುತ್ತರ ಕೆಂಪಗಾಗಿ ಕಪ್ಪಾಗೂ ಇದಾರೆ, ಏನು ಬದಲಾಗಿಲ್ಲ. ಅದ್ ಯಾವಾಗ ತಡಗಾಗ್ತಾರೋ ಗೊತ್ತಿಲ್ಲ. ನನಗಿನ್ನು ಸುಮಾರು ಕೆಲಸ ಇದೆ. ಅಮೂಲ್ಯ ಮೇಡಮ್ ಕಾಫಿ ಕೊಡಬೇಕು, ತಿಂಡಿ ರೆಡಿ ಇದೆ, ನೀವಿಬ್ರು ತಿನ್ಕೊಳ್ಳಿ. ಅವ್ರ ಕಾಫಿ ಕೊಟ್ಬಿಟ್ಟು ತಿನ್ನಕ್ ಹೋಯ್ತೀನಿ. ಆಮೇದ ನೋಡಿ, ನಮ್ಗೆ ಯಾಕೆ ಹೊಟ್ಟೆ ಸಿದ್ದೆ, ತಿಂಡಿ ತಿನ್ಬಿಟ್ಟು ಆಮೇಲೆ ಕೆಲಸ ಕಂಟಿನ್ಯೂ ಮಾಡಿ. ಕಾರ್ಯಕ್ರಮಕ್ಕೆ ಇಷ್ಟೊಂದೆಲ್ಲ ಸಂಭ್ರಮನ? ಟೂ ಬ್ಯಾಡ್. ನೀವು ಅಲಂಕಾರ ಮಾಡ್ತಾ ಹೋಗಿ, ನಾನು ಅದನ್ನ ಹಾಳು ಮಾಡ್ತಾ ಬರ್ತೀನಿ. ಇಡಿಯಟ್ಸ್.